ಬಿಜೆಪಿ ಚಾಣಕ್ಯ ಅಮಿತ್ ಶಾ ನಿವಾಸಕ್ಕೆ ಬಂದಿದ್ದಾರೆ. ಜ್ಯೋತಿಷಿ ಶ್ರೀಕಾಂತ್ ಚುನಾವಣಾ ಸಲಹೆ ಕೊಡೋದಿಕ್ಕೆ ಬಂದಿದ್ದಾರೆ. ಶಿರಸಿ ಮೂಲದ ಜ್ಯೋತಿಷಿ ಶ್ರೀಕಾಂತ್, ರಾಜ್ಯದಲ್ಲಿ ಬಿಜೆಪಿಗೆ ಪೂರ್ಣ ಪ್ರಮಾಣದ ಬಹುಮತ ಬರಲು ಸಾಧ್ಯವಿಲ್ಲ, ಜೆಡಿಎಸ್ ನೆರವಿಲ್ಲದೆ ಅಧಿಕಾರ ರಚನೆ ಮಾಡೋದು ಸಾಧ್ಯವಿಲ್ಲ, ಹಲವು ವಿಚಾರಗಳ ಕುರಿತಾಗಿ ಅಮಿತ್ ಶಾಗೆ ಈಗ ಸಲಹೆಯನ್ನ ಕೊಡ್ತಿದ್ದಾರೆ ಜ್ಯೋತಿಷಿ ಶ್ರೀಕಾಂತ್. ಶಿರಸಿಯಿಂದ ಬಂದಂತಹ ಜ್ಯೋತಿಷಿ ಶ್ರೀಕಾಂತ್ ಚುನಾವಣಾ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಈಗಾಗಲೇ ಅವರ ಜೊತೆ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬಿಜೆಪಿಗೆ ಪೂರ್ಣ ಪ್ರಮಾಣದ ಬಹುಮತ ಸಿಗುತ್ತೋ ಸಿಗಲ್ವೋ ಅನ್ನೋದರ ಮುನ್ಸೂಚನೆಯನ್ನ ಈಗ ಶ್ರೀಕಾಂತ್ ಅವರು ನೀಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ದೃಶ್ಯದಲ್ಲಿ ನೋಡ್ಬೋದು, ಶಿರಸಿಯಿಂದ ಬಂದಂತಹ ಜ್ಯೋತಿಷಿ ಶ್ರೀಕಾಂತ್ ಇವರೇ. ಇವರು ಅಮಿತ್ ಶಾ ಅವರ ನಿವಾಸಕ್ಕೆ ಹೋಗೋಕಿನ ಮುನ್ನದ ದೃಶ್ಯಾವಳಿಗಳಿದು. ಈಗಾಗಲೇ ಅಮಿತ್ ಶಾಗೆ ಶ್ರೀಕಾಂತ್ ಅವರು ಹಲವು ವಿಚಾರಗಳ ಕುರಿತಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ಜೆಡಿಎಸ್ ನೆರವಿಲ್ಲದೆ ಅಧಿಕಾರ ರಚನೆ ಮಾಡೋದು ಕಷ್ಟ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಎಸ್, ಈಗ ಮತ್ತೆ ರವಿ ನಮ್ಗೆ ಈ ಕುರಿತಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಎಸ್ ರವಿ, ಈಗಾಗಲೇ ಶಿರಸಿಯಿಂದ ಜ್ಯೋತಿಷಿ ಶ್ರೀಕಾಂತ್ ಅವರು ಅಮಿತ್ ಶಾ ಅವರ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ವೀರ, ಇವತ್ತಿನ ಕುತೂಹಲ ಮತ್ತು ಆ ಒಂದು ಜ್ಯೋತಿಷಿಯವರು ಬಂದಿರುವಂಥದ್ದು, ಯಾಕೆಂದ್ರೆ ಅಮಿತ್ ಶಾ ಅವರನ್ನ ಬಿಜೆಪಿಯ ಚಾಣಕ್ಯ ಅಂತ ಕರೀತಾರೆ. ಬೇರೆ ಬೇರೆ ರಾಜ್ಯಗಳನ್ನ ಗೆದ್ದಿರುವಂಥ ಅಮಿತ್ ಶಾ ಅವರು ರಾಜ್ಯವನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇರುವ ಈ ಸಮಯದಲ್ಲಿ ಶಿರಸಿ ಮೂಲದ ಶ್ರೀಕಾಂತ್ ಭಟ್ ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಿಜೆಪಿಗೆ ಪೂರ್ಣ ಪ್ರಮಾಣದ ಬಹುಮತ ಸಿಗೋದಿಲ್ಲ ಹೇಳುವಂತ ಒಂದು ಕಹಿ ಸುದ್ದಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಪ್ರಮುಖವಾಗಿ ಶ್ರೀಕಾಂತ್ ಭಟ್ ಯಾವುದೇ ಮಾಧ್ಯಮಗಳಿಗೆ ಬೈಟನ್ನು ಅಥವಾ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಹಾಗೆ ಮಾತಾಡುತ್ತಿರುವ ಸಮಯದಲ್ಲಿ ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಗೆಲ್ಲುವುದಕ್ಕೆ ಸಮಾನ ಅವಕಾಶ ಇದೆ, ಆದರೆ ಬಿಜೆಪಿ ಇನ್ನೂ ಕೂಡ ಪರಿಶ್ರಮ ಹಾಕಿದರೆ ಬಹುಮತವನ್ನು ಪಡೆಯಬಹುದು. ಆದರೆ ಎಷ್ಟು ಸೀಟನ್ನು ಪಡೆಯುತ್ತೆ, ಎಷ್ಟು ಮತಗಳು ಬಿಜೆಪಿಗೆ ಬೀಳುತ್ತೆ ಅನ್ನುವಂಥ ಲೆಕ್ಕಾಚಾರ ನನಗಿದೆ. ಅಂಥದ್ದು ತನ್ನ ಶಕ್ತಿಯ ಮೂಲಕ ನಾನು ಅಮಿತ್ ಶಾ ಅವರಿಗೆ ತಿಳಿಸ್ತೇನೆ. ಆದರೆ ಅವರು ಈಗಾಗಲೇ ಬಂದಿದ್ದಾರೆ, ಆದರೆ ಅವರ ಸೆಕ್ಯೂರಿಟಿ ಇರಬಹುದು, ಅಮಿತ್ ಶಾ ಅವರ ಮನೆಯೊಳಗಡೆ ಹೋಗೋದಕ್ಕೆ ಅವ್ರಿಗಿನ್ನು ಅವಕಾಶವನ್ನು ಕೊಟ್ಟಿಲ್ಲ. ಸೊ ಇದು ಸಾಕಷ್ಟು ಕುತೂಹಲದ ವಿಷಯ, ಯಾಕಂದ್ರೆ ಈಗಾಗಲೇ ಸಮೀಕ್ಷೆಗಳಿರಬಹುದು, ಅದರ ಜನರ ಬಾಯಲ್ಲಿ ಓಡಾಡ್ತಿರುವ ಸಂಗತಿಗಳಿರಬಹುದು, ಬಿಜೆಪಿ ಎಲ್ಲೋ ಜೆಡಿಎಸ್ ಜೊತೆ ಒಳಒಪ್ಪಂದವನ್ನು ಮಾಡ್ಕೊಂಡಿದೆಯಾ ಅಂತ ಮಾತುಕತೆಗಳು ಕೇಳ್ತಾ ಇರುವಂತಹ ಈ ಸಮಯದಲ್ಲಿ ಶ್ರೀಕಾಂತ್ ಭಟ್ ಅಂತ ಅವರ ಮನಸ್ಸಲ್ಲಿಯೂ ಕೂಡ ಇಂಥದ್ದೇ ಒಂದು ಭಾವನೆ ಇದೆ. ಅದನ್ನು ಅಮಿತ್ ಶಾ ಅವರಿಗೆ ತಿಳಿಸೋದಕ್ಕೆ ನಾನು ಬಂದಿದ್ದೀನಿ ಹೇಳುವಂತಹ ವಿಷಯ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಇದು ಸತ್ಯ ಅಥವಾ ಸುಳ್ಳು ಎನ್ನುವಂಥದ್ದು ಚರ್ಚೆಗೆ ಆಮೇಲೆ ಬಿಡೋಣ. ಆದರೆ ಶ್ರೀಕಾಂತ್ ಅವರು ಈಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಕ್ಕೆ ಬಂದಿರುವಂಥದ್ದು ಮಹತ್ವದ ಬೆಳವಣಿಗೆ ಅಂತ ಅನ್ಸುತ್ತೆ. ಆದರೆ ಅವರಿಗೆ ಅವಕಾಶ ಸಿಗುತ್ತೋ ಭೇಟಿಗೆ ಇಲ್ವಾ ಅನ್ನೋದು ಇನ್ನೂ ಕೂಡ ಖಚಿತವಾಗಿಲ್ಲ. ವೀಣಾ.